ಬರುವತ್ತೆ ಅವ್ರಿಗೂ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರು ಬೇಕಾದರೂ ಆಗ್ಬೋದು, ಪ್ರಹ್ಲಾದ್ ಜೋಶಿ ಅವರು ಆಗ್ಬೋದು. ಆದರೆ ನನ್ನ ಭಯ ಹಿನ್ನೆಲೆ ಹಿನ್ನೆಲೆ ಏನಿದೆಯಲ್ಲ, ಆ ಒಂದು ಡಿ ಎನ್ ಎ ಅನ್ನೋದು ಹೇಳಿದ್ನಲ್ಲ, ಆ ಡಿ ಎನ್ ಎದೇ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಯಾವ ಸಾರ್ವಜನಿಕವಾಗಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದೆ, ನಡೆಸಿದ್ದೀರಿ, ಅದನ್ನು ಅಧಿಕೃತ ಮಾಡ್ತಕ್ಕಂಥದ್ದು ಮುಂದಾಗ್ಬೋದು ಇಂಥ ವ್ಯಕ್ತಿಗಳು ಬಂದರೆ, ಇಂಥ ಡಿ ಎನ್ ಎ ಹೊಂದಿರತಕ್ಕಂಥ ವ್ಯಕ್ತಿಗಳು ಬಂದರೆ. ಇದು ನನ್ನ ಪ್ರಶ್ನೆ. ಯಾವ ಈದ್ಗಾ ಮೈದಾನ ಇಲ್ಲಿ ಕೂತಿದ್ದಾರೆ, ಈದ್ಗಾ ಮೈದಾನ ಬಗೆಹರಿಸ್ಲಿಕ್ಕೆ ಮೀಡಿಯೇಟ್ ಮಾಡಿದಂಥವ್ರು, ಎಷ್ಟು ವರ್ಷ ಎಷ್ಟು ಮಕ್ಕಳು ಬಲಿಯಾಯಿತು, ಅದರ ಬಲಿದಾನದ ಮೇಲೆ ತಾನೇ ಇವರೆಲ್ಲ ಬಂದವರು. ಇವರೆಲ್ಲ ಎಲ್ಲಿಂದ ಬಂದವರು ಗೊತ್ತಿದೆ ನನಗೆ. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮಹಾತ್ಮ ಗಾಂಧಿ ಅವರ ಹತ್ಯೆ ಮಾಡಿ ಅಲ್ಲಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ದಾಳಿ ಆಗ್ತದೆ ಅಂತೇಳಿ ಆ ಕಡೆಯಿಂದ ಬಂದಂಥವ್ರು ಇಲ್ಲಿ ಕೆಲವು ಭಾಗದಲ್ಲಿ ಇದ್ದಾರೆ. ಈಗ ಅವರೇ ಇದು ನಡೆಸ್ತಾ ಇರೋದೇ ಎಲ್ಲ ಇಲ್ಲ. ಕರ್ನಾಟಕ ಇವತ್ತು ಒಂದು ಶಾಂತಿಯುತವಾಗಿರತಕ್ಕಂಥ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ಜನಗಳ ಮನಸ್ಸನ್ನು, ಯುವಕರ ಮನಸ್ಸನ್ನು ಇವತ್ತು ಬೇರೆ ರೀತಿಯಲ್ಲಿ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತೇನು ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರಲ್ಲ, ಅದರ ಹಿನ್ನೆಲೆಯಲ್ಲಿ ರಾಜ್ಯ ಹಾಳಾಗಬಾರ್ದು ಅಂತಕ್ಕಂಥ ಒಂದು ಆತಂಕದಲ್ಲೇ ಎಚ್ಚರಿಕೆಯಿಂದ ಮುಂದಿನ ದಿನಗಳು ತೀರ್ಮಾನ ತಗೊಳ್ಳಿ ಅನ್ನೋದಕ್ಕೆ ಹೇಳಿರ್ತಕ್ಕಂಥದ್ದು. ನಾನು ಅವ್ರು ಮುಖ್ಯಮಂತ್ರಿ ಆಗಬಾರ್ದು, ಬ್ರಾಹ್ಮಣ ಸಮಾಜದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು, ಇದ್ಯಾವುದೂ ಹೇಳಿಲ್ಲ ನಾನು. ಈ ಡಿ ಎನ್ ಎ ಹೊಂದಿರತಕ್ಕಂಥವ್ರು ಆಗಬಾರ್ದು ಅಂತ ಹೇಳಿದ್ದೇನೆ. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.